ಸ್ನಾನ ಮಾಡಲ್ಲ ಕರೆಕ್ಟ್ ಆಗಿ ಸ್ನಾನ ಹೈಲೈಟ್ ಆಗ್ಬೇಕು ಅಂದ್ರೆ ಏನೋ ಒಂದು ಹೇಳಬೇಕಲ್ವಾ, ಊಸ್ ಬಿಡ್ಬೇಕು ಅವರು ಸ್ನಾನ. ಹಂಗೆಲ್ಲ ಇರ್ತಾರೆ, ಬಟ್ ಅವರೇ ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ, ತುಂಬಾ ಆಕ್ಟಿವ್ ಆಗಿದ್ದಾನೆ ಅವನು ಹನುಮಂತ್. ಹನುಮಂತ್ ಅವರು ಎಲ್ಲ ಅವೇನು ಅಷ್ಟು ಇಂಟ್ರೆಸ್ಟ್ ಇಂದ ಏನು ನೋಡೋದಿಲ್ಲ, ಎಲ್ಲ ಮನೆಗೆ ಹೋದಾಗ ಅಷ್ಟೇ, ಶಾಪಲ್ಲೇ ಇರ್ತೀವಲ್ವಾ, ಮನೆಗೆ ಹೋದಾಗ ನೋಡ್ತೀವಿ ಅಷ್ಟೇ. ಬೇರೆ ಓಕೆ ಸರ್, ಬಿಗ್ ಬಾಸ್ ನೋಡ್ತೀರಾ ತಾವು? ನೋಡ್ತೀವಿ. ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಶೋ ಬಗ್ಗೆ, ಯಾರು ನಿಮ್ಮ ಬೆಸ್ಟ್, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ? ನಮಗೆ ಹೇಳ್ಕೊಳಂಗೇನ ಅಂತ ಯಾರು ಈ ಸರಿ ಅಂತ ಕನ್ಸಂಟ್ರೇಷನ್ ಇಲ್ಲ ಸರ್, ಬಟ್ ಇರೋದ್ರೊಳಗೆ ಗೌತಮಿ ಪರವಾಗಿಲ್ಲ ಅಂತ ನಮ್ಗನ್ಸುತ್ತೆ. ಈಗ ಗೌತಮಿಯವರು ಅಂದ್ರೆ ಒಂದು ವರ್ಗಗಳು ಹೇಳುದು, ಗೌತಮಿಯವರು ಎಲ್ಲೋ ಒಂದ್ ಕಡೆ ನಾಟಕ ಆಡ್ತಾ ಇದಾರೆ, ಅವರು ಅಂದ್ರೆ ಅವ್ರಿಗೂ ಕೋಪ ಇರಲ್ಲ, ಅವರು ಕ್ಯಾಲ್ಕುಲೇಟೆಡ್ ಆಗಿ ಮಾತಾಡಿ ಯೋಚನೆ ಮಾಡಿ ಮಾತಾಡ್ತಾರಲ್ವಾ, ಕ್ಯಾಲ್ಕುಲೇಟೆಡ್ ಕರೆಕ್ಟ್ ಆಗಿದ್ದಾರೆ. ನಿಮ್ಗೆ ಫಾಸ್ಟ್ ಫಾಸ್ಟ್ ಆಗಿ ಫಾರ್ವರ್ಡ್ ಆಗಿ ಮಾತಾಡೋದ್ ಏನಿದೆ, ಅರ್ಜೆಂಟ್ ಆಗಿ ಏನಿಲ್ವಲ್ಲ, ಏನಿದೆ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರಲ್ಲ, ಎಲ್ಲಾನು ಪಾಸಿಟಿವ್ ಆಗಿ ತಗೊಂತೀನಿ, ಪಾಸಿಟಿವ್ ಆಗಿ ತಗೊಂತೀನಿ ಅಂತ ಇದ್ದಂತ ಗೌತಮಿ ಅವರು ಎಲ್ಲೋ ಒಂದ್ ಕಡೆ ಮರ್ತೋದ್ರು ಅನ್ನೋದು ಜನಗಳ ಅಭಿಪ್ರಾಯ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಅವ್ರು ಮರ್ತ್ಬಿಟ್ಟು ಈಗಿನ ಆಟಗಳಿಗೆ ಕ್ರಿಕೆಟ್ ಮಾಡ್ಕೊಂಡು ಆಡಿದ್ರೆ ಮಂಜುನಾಥ್ ಅಂತವ್ರು ಇವ್ರಂತವ್ರು ಹೈಲೈಟ್ ಆಗ್ತಾರೆ. ಅವರು ಪ್ರಾಕ್ಟಿಕಲ್ ಆಗಿ ಏನ್ ಬೇಕೋ ನಮ್ಮಂತವ್ರಿಗೆ ಪ್ರಾಕ್ಟಿಕಲ್ ಆಗಿರೋ ಕರೆಕ್ಟ್ ಆಗಿ ಹೇಳ್ಕೊಂಡು ಆಡೋ ಅಂತವ್ರು ಪರ್ಫೆಕ್ಟ್ ಆಗಿ ಕಾನ್ಫಿಡೆನ್ಸ್ ಆಗಿ ಅವರೇ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ. ಓಕೆ ಸರ್, ಇನ್ನು ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅವ್ರೇನಂತ ಇಲ್ಲ ಸರ್, ಹೀರೋರೊಳಗೆ ನೆಕ್ಸ್ಟ್ ಈಗ ಅವ್ರು ಬಿಟ್ರೆ ನೆಕ್ಸ್ಟ್ ನಮ್ಮ ಹನುಮಂತನು ಪರವಾಗಿಲ್ಲ. ಅವರು ಈಗಿರೋದ್ರಲ್ಲಿ ಫಾರ್ವರ್ಡ್ ಆಗಿ ಚೆನ್ನಾಗಿ ಗೇಮ್ಸ್ ಎಲ್ಲ ಅವ್ರ ಎಲ್ಲರಿಗಿಂತ ಈಗ ಬೆಟರ್ ಅಂದ್ರೆ ಹನುಮಂತ ಬರ್ತಾರೆ ನೆಕ್ಸ್ಟ್. ಹನುಮಂತ ಅವ್ರನ್ನ ದಡ್ಡ ಪೆದ್ದ ಅದೆಲ್ಲ ನಾವು ದಡ್ರು, ಹಂಗ ಹೇಳೋರೆಲ್ಲ ನಾವು ದಡ್ರ ಆಗ್ತೀವಿ. ಅವರು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟೆಡ್ ಮೈಂಡ್ ಅಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿ ಮಾತಾಡ್ಕೊಂಡು ಆಡ್ಕೊಂಡು ಅವ್ರು ಎಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ ಎಲ್ಲ ಆಟ ಮುಂಚೆಯಿಂದ ಸರಿಗಮ ಪಾಯಿಂದ ಹಿಡಿದು ಎಲ್ಲ ಆಡಿರೋದು ನೋಡಿರೋದ್ರಿಂದ ರಿಯಾಲಿಟಿ ಶೋಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಅವ್ರಿಗೆಲ್ಲ ಕ್ಯಾಲ್ಕುಲೇಟೆಡ್ ಆಗಿದ್ರೆ ಅವ್ರಿಗೆಲ್ಲ ಗೊತ್ತು ಯಾವ ತರ ಆಡ್ಬೇಕು, ಏನ್ ಗೇಮ್ ಮಾಡ್ಬೇಕು, ಯಾವ್ ಆಡ್ಬೇಕು ಅಂತ ಆರಾಮಾಗಿ ಅವ್ರು ಆಡ್ಕೊಂಡು ಹೋಗ್ತಾರೆ ಅವ್ರು ಪಾಡ್ಗವ್ರು. ಸರ್, ಈಗ ಹನುಮಂತು ಇನ್ನೊಂದು ಹೇಳೋದು ಅಂತಂದ್ರೆ ಸ್ನಾನ ಮಾಡಲ್ಲ ಅನ್ಮಂತು, ಕರೆಕ್ಟ್ ಆಗಿ ಸ್ನಾನ ಹೈಲೈಟ್ ಆಗ್ಬೇಕು ಅಂದ್ರೆ ಏನೋ ಒಂದು ಹೇಳಬೇಕಲ್ವಾ, ಊಸ್ ಬಿಡ್ಬೇಕು ಅವರು, ಸ್ನಾನ ಮಾಡಿಲ್ಲ ಅನ್ಬೇಕು, ಏನೋ ಒಂದು ಮಾಡ್ಕೊಂಡು ಅವ್ರು ಹೈಲೈಟ್ ಆದ ಅಲ್ಲ, ಹೈಲೈಟ್ ಆಗೋರೆ ನಮ್ಗೆ ಬಿಗ್ ಬಾಸ್ ಅಲ್ಲಿ ನಮ್ಗೆ ತೋರಿಸೋದು ಅಷ್ಟೇ, ನಮ್ಗೆ ಒನ್ ಅವರ್ ನಿಮ್ ಮಿಕ್ಕವ್ರು ಯಾರು ಹೈಲೈಟ್ ಆಗದೆ ಇರೋರ್ನ ಯಾರು ತೋರ್ಸೋಕೆ ಇಂಟ್ರೆಸ್ಟ್ ಇರೋಲ್ಲ, ಅವ್ರು ತೋರಿಸೋದು ಇಲ್ಲ, ನಾವು ಜನಗಳು ನೋಡೋದು ಇಲ್ಲ ಅಂತ ಅವ್ರಿಗೆ ಗೊತ್ತು. ಯಾರು ಹೈಲೈಟ್ ಮಾಡ್ಬೇಕು ಅವ್ರನ್ನ ಹೈಲೈಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನು ಬೋಲ್ಡ್ ಸುರೇಶ್ ಮತ್ತೆ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಏನು ಅನ್ಸುತ್ತೆ ಬಿಡಿ ಸರ್? ಅಲ್ಲ, ಈಗ ಗೋಲ್ಡ್ ಸುರೇಶ್ ಅವರು ಅಂತ ಬಂದಾಗ ಅವರು 2 ಕೋಟಿ ಚಿನ್ನನೇ ಮೈ ಮೇಲೆ ಹಾಕೊಂಡಿದ್ದು ಓಡಾಡ್ತಾ ಇದಾರೆ, 50 ಲಕ್ಷ ರೂಪಾಯಿ ದುಡ್ಡಿನ ಆಸೆಗೋಸ್ಕರ 2 ಕೋಟಿ ಹಾಕೊಂಡಿದ್ರು, ತಿನ್ನೋದಂತೂ ತನ್ನೇ, ಅಲ್ಲಿ ಬೀದಿಲಿ ಹೋಗೋದು ತಿನ್ನೋದು ಅನ್ನಾನೇ, ಅದೆಲ್ಲ ನಾಟ್ ಕ್ಯಾಲ್ಕುಲೇಟ್ ಆಗಲ್ಲ ಬಿಡಿ, ಅದು ಆಟಕ್ಕೆ ಇದಕ್ಕೂ ಲೆಕ್ಕ ಸೇರೋದಿಲ್ಲ, ಆಡೋದಕ್ಕೆ ಇದು ಬರೋದಿಲ್ಲ. ಹಾ ಸರ್, ಈಗ ಅವರು 2 ಕೋಟಿ ಮೈ ಮೇಲೆ ಹಾಕೊಳ್ತಕ್ಕಂಥವ್ರು ಬಿಗ್ ಬಾಸ್ ಅಲ್ಲಿ ಕೂಡ ಜಸ್ಟ್ 50 ಲಕ್ಷ ರೂಪಾಯಿ ಅವ್ರಿಗೆ ಯಾವ ಮೂಲೆ ಬರುತ್ತೆ? ಯಾವ ಅದೇ ಹೇಳಿದ್ದು ಪಾಪ್ಯುಲಾರಿಟಿ ಇದಕ್ಕೋಸ್ಕರ ಗೇಮ್ ಪ್ಲಾನ್ಗೋಸ್ಕರ ಅದು ಪ್ಲಾನ್ ಮಾಡ್ಕೊಂತಾರೆ ಅಷ್ಟೇ, ಅವ್ರು ಇರೋದನ್ನ ಹೈಲೈಟ್ ಮಾಡ್ಕೊಳಕ್ಕೆ ಈಗ ನೀವೀಗ ಇಲ್ಲಿ 4 ಚೈನ್ ಹಾಕೊಂಡು ಹೋದ್ರೆ ನಿಮ್ಮನ್ನ ನೋಡ್ಲೇಬೇಕು, ಅದು ಹೈಲೈಟ್ ಮಾಡ್ಬೇಕಾಗಿರೋದು ನಿಮ್ಗೆ ಬಿಗ್ ಬಾಸ್ ಸಿಗ್ತಾ ಇದೆ ಅಂದ್ರೆ ಮಾಡೇ ಹಾಗೆ ಆಗ್ತಾರೆ 100%, ಅದು ಎಲ್ಲರೂ ಅಷ್ಟೇ ಅಲ್ವಾ. ಓಕೆ 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 ಸರ್, ಇನ್ನು ಉಗ್ರ ಮಂಜು ಮತ್ತೆ ಗೌತಮಿ ಅವರು ಮೋಕ್ಷಿತ ಅವರು ಖಾಲಿ ಡಬ್ಬಕ್ಕೆ ಹಾಕ್ಬಿಟ್ಟು ಗಡಗಡ ಗಡಗಡ ಸೌಂಡ್ ಮಾಡ್ದಂಗೆ ಮಂಜು ಲಕ್ಕ ನನ್ನ ಲಕ್ಕದಲ್ಲಿ, ಬರೀ ಇಲ್ಲಿ ಬಿಟ್ರೆ ಅಲ್ಲಿ ಅಲ್ಲಿ ಬಿಟ್ರೆ ಇಲ್ಲಿ ಆ ತರ, ಅವರು ಅಷ್ಟೇ ಐಶ್ವರ್ಯ ಅವರು ಅಷ್ಟೇ ಬರೀ ಫಿಟ್ಟಿಂಗ್ ಇಟ್ಕೊಂಡು ಓಡಾಡೋದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ನನ್ನ ಕಾನ್ಸೆಪ್ಟ್ ಅಷ್ಟೇ. ಧರ್ಮಕೀರ್ತಿರಾಜ್ ಅವರು, ಶಿಶಿರ್ ಅವರು, ಅವರು ಕಣ್ಣು ಕಾಣಿಸಿದ್ರು ಕಾಣಿಸ್ದಂಗ ಇರ್ತಾರ ಅಷ್ಟೇ, ಐಸ್ಪೈಸ್ ಆಡ್ದಂಗ ಆಟದಲ್ಲಿ ಕಣ್ಣು ಮುಚ್ಕೊಂಡು ಇರಂಗ ಇರ್ತಾರೆ ಅವರು. ಆಕ್ಚುಲಿ ಒಳ್ಳೆ ಕ್ಯಾಂಡಿಡೇಟ್ ಅನ್ಕೊಂಡು ನಾವು ಅನ್ಕೊಂಡ್ವಿ, ಬಟ್ ಅವ್ರು ಅಷ್ಟೇ ಕಣ್ಣ ಮುಚ್ಚಲೆ ಆಟದಲ್ಲಿ ಇದ್ದಂಗ ಇರ್ತಾರೆ ಶಿಶಿರ್ ಅವರು. ಇನ್ನು ಅನುಷಾ ಧರ್ಮ ಕೀರ್ತಿರಾಜ್, ಅದು ಕೀರ್ತಿರಾಜ್ಗೆ ನಾನು ಹೇಳಿದ್ದು. ಓಕೆ ಓಕೆ, ಇನ್ನು ಶಿಶಿರು ಮತ್ತೆ ಅನುಷಾ, ಶಿಶಿರ್ ಅವರು ಓಕೆ ನಾಟ್ ಬ್ಯಾಡ್, ಹಂಗೂ ಹಿಂಗೂ 50-50 ಇದಾರೆ ಆಡ್ತಾ ಇದಾರೆ. ಅಲ್ಲ, ಧರ್ಮಕೀರ್ತಿರಾಜ್ ಅವ್ರು ಎಲ್ಲೋ ಒಂದ್ ಕಡೆ ಧರ್ಮರಾಯ ಹಾಕಕ್ ಹೋಗಿ ಹೇಳಿದ್ದು, ಅವ್ರು ಏನು ಹೇಳ್ತಾ ಅಲ್ವಾ, ಏನ್ ಆಡ್ತಾವ್ರೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ, ಬಟ್ ನೋಡಿ ನಮ್ಗೇನ್ ಕಾಣಿಸ್ಕೊಳ್ಳೋದು ಇಲ್ಲ, ಅದು ಅವ್ರ ಒಂದ್ 5 ನಿಮಿಷನೂ ಕಾಣಿಸ್ಕೊಳ್ಳಲ್ಲ, ಒಂದ್ ದಿವಸ ಎಪಿಸೋಡ್ ಅಲ್ಲಿ 5 ಮಿನಿಟ್ಸ್ ಅಲ್ಲೂ ಅವ್ರು ಕಾಣಿಸ್ಕೊಳ್ಳೋದಿಲ್ಲ ಅವ್ರು. ಎಸ್, ಇನ್ನು ಅದನ್ನ ಹೊರತುಪಡಿಸಿದ್ರೆ ಸರ್ ಲಾಸ್ಟ್ ಕಡೆದಾಗಿ ಇನ್ನ ಇವನು ಧನ್ರಾಜ್ ಅಂತ ಇದ್ದಾನೆ, ಧನ್ರಾಜು ಹನುಮಂತದ ಒಳ್ಳೆ ಬಾಂಡಿಂಗ್ ಬಿಲ್ಡ್ ಆಗಿದೆ, ಸೊ ಏನ್ ಅನ್ಸುತ್ತೆ ಧನ್ರಾಜ್ ಬಗ್ಗೆ, ಏನ್ ಅನ್ಸುತ್ತೆ ಆ ಬಾಂಡಿಂಗ್ ಬಗ್ಗೆ? ಧನ್ರಾಜ್ ಏನ್ ಆತರ ಏನ್ ಅನ್ಸ್ತಾ ಇಲ್ಲ ನನಗೇನು, ಬಟ್ ಅವ್ರು ಇರೋ ಕ್ಯಾಪಬಿಲಿಟಿಗೆ ಇನ್ನ ಆಡ್ಬೋದು, ಏನು ನೋಡ್ಬೇಕು ಯಾವ ತರ ಏನಾಗುತ್ತೆ ಅನ್ನೋದು ನೋಡ್ಬೇಕು ಇನ್ನು. ಸರಿ, ಓಕೆ, ಓವರ್ ಆಲ್ ಈಗ ಈ ವಾರ ಹೋಗ್ಬೇಕಪ್ಪ ನಮ್ಗೆ, ಅಯ್ಯೋ ಇವ್ರದ್ದು ಅಸಹ್ಯ ಅನ್ನಿಸ್ತಾ ಇದೆ, ಇವ್ರ ಆಟಗಳಿಗೆ ಏನು ಆಟ ಆಡ್ತಾ ಇದಾರ ಅಲ್ಲಿ ಕೂತ್ಕೊಂಡವ್ರ ಅನ್ನುವಂಥವ್ರು ಯಾರು ಈ ವಾರ? ಗೋಲ್ಡ್ ಸುರೇಶ್ ಅವ್ರು ಫಸ್ಟ್ ಹೋಗ್ಬೇಕು, ಚೈತ್ರ ಕುಂಭ ಅವ್ರು ಹೋಗ್ಬೇಕು,
ಅವರೆಲ್ಲ ಏನು ಅಷ್ಟೊಂದು ನಮ್ಗೇನು ಇಂಟ್ರೆಸ್ಟ್ ಇಲ್ಲ. ಓಕೆ, ಈಗ ಒಂದು ಟಾಪ್ ಫೈವ್ ಕಂಟೆಸ್ಟೆಂಟು ಅಂತ ಅಂದರೆ ಸರ್, ಆ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಆಗ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಗೌತಮಿ ಆಡ್ತಾರೆ, ಮತ್ತೆ ಇನ್ನೊಬ್ರು ಹೀರೋಯಿನ್ ಇದ್ರ ಸೀರಿಯಲ್ ಇದ್ರಲ್ಲ ಅವರು ಮೋಕ್ಷಿ ಇರ್ತಾರೆ, ಆಮೇಲೆ ಹನುಮಂತು ಇರ್ತಾನೆ, ಮೋಸ್ಟ್ಲಿ ಮಂಜು ಬುಡ್ಬಡಿಕೆ ಆಗೋರೆಲ್ಲ ಬರ್ತಾರೆ, ಅವರೊಬ್ರು ಬರ್ತಾರೆ, ಆಮೇಲೆ ಇನ್ನೊಬ್ರು ಈಗಿದ್ರಲ್ಲ ಕ್ಯಾಪ್ಟನ್ ಆಗಿದ್ರಲ್ಲ ತ್ರಿವಿಕ್ರಮ್ ಅವರೊಬ್ರು, ಅವರು ಐದು ಜನ ಬರ್ತಾರೆ. ಐದು ಜನ ಟಾಪ್ ಫೈವ್ ಕಂಟೆಸ್ಟ್ ನನ್ನ ಪ್ರಕಾರ. ಓಕೆ, ಇದು ನಮ್ಮ ಸಾರ್ವಜನಿಕರ ಒಂದು ಮಾತಾಗಿತ್ತು, ಇನ್ನು ಮುಂದೆ ಹೋಗೋಣ ಹಂಗೇನೆ. ಸೊ ಯಾರ್ಯಾರೆಲ್ಲ ಏನೇನು ಹೇಳ್ತಾರೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾರು ಗೆಲ್ಲಲ್ಲ, ಇಲ್ಲ ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಕ್ಯಾಪಬಿಲಿಟಿ ಇದೆ ಅಂತ ಅನ್ಸೋದು ಯಾರು? ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಫೈನಲ್ ಅಲ್ಲಿ ಅವರು ಬರ್ಬೋದು, ಅವರೊಬ್ರು ಬರ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದಾರೆ, ಬೆಸ್ಟ್ ಕ್ಯಾಂಡಿಡೇಟ್. ಶಿಶಿರ್ ಮತ್ತೆ ಅವರಿಬ್ರು ಕಾಂಪಿಟೇಷನ್ ಅಲ್ಲಿ ರಾತ್ರಿ. ಶಿಶಿರ್ ಅವರು ಚೈತ್ರ ಕುಂದಪ್ಪರ್ ಅವ್ರದ್ದು ಒಂದು ಮುದ್ದಣ್ಣ ಪಿಪಿ ಓದುವ ಅನ್ನೋ ಒಂದು ಸಾಂಗ್ ತುಂಬಾ ಹೈಲೈಟ್, ಎಲ್ಲರೂ ಕಣ್ಣಲ್ಲೂ ನೀರು ತರಿಸ್ಬಿಟ್ರು, ಅಣ್ಣ ತಂಗಿ ಫೀಲ್ ಅಲ್ಲಿ ಕೊಟ್ಟರು. ಸೊ ಏನ್ ಅನ್ಸುತ್ತ? ಓಕೆ ಮೇಡಮ್ ಅವರೇ, ಈಗ ಅಂದ್ರೆ ಈ ಇಷ್ಟು ಜನದಲ್ಲಿ ಶಿಶಿರ್ ಅವರು, ತ್ರಿವಿಕ್ರಮ್, ಮೋಕ್ಷಿತ, ಗೌತಮಿ, ಹನುಮಂತು ಇವರಲ್ಲೆಲ್ಲ ಇಲ್ಲ ಚೆನ್ನಾಗಿ ಆಡ್ತಾ ಇದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಧರ್ಮಕೀರ್ತಿ ರಾಜು, ಅನುಷಾ ಜಾಸ್ತಿ ಎಂಟರ್ಟೈನ್ ಅಂದ್ರೆ ಹನುಮಂತು, ಹನುಮಂತು ಚೆನ್ನಾಗಿ ಮಾಡ್ತಾರೆ, ಅವರಿಂದ ಸ್ವಲ್ಪ ಎಂಟರ್ಟೈನ್ ಚೆನ್ನಾಗಿ ಬರುತ್ತೆ, ನಗ್ತಾರೆ, ನಗಿಸ್ತಾರೆ, ಚೆನ್ನಾಗಿ ಮಾಡ್ತಾ ಇದಾರೆ. ಓಕೆ, ಈಗ ಹನುಮಂತನ ಎಲ್ಲ ದಡ್ಡ ಪೆದ್ದ ಅದು ಇದು ಅಂತಾರಲ್ಲ, ಏನು ಕತೆ? ಸ್ನಾನ ಮಾಡಲ್ಲ ಹಳ್ಳಿ ಹಂಗೆಲ್ಲ ಇರ್ತಾರೆ, ಬಟ್ ಅವರೇ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ, ತುಂಬ ಆಕ್ಟಿವ್ ಆಗಿದ್ದಾನೆ ಅವನು ಹನುಮಂತ್. ಹನುಮಂತ್ ಅವ್ರು ತುಂಬ ಆಕ್ಟಿವ್ ಆಗಿದ್ದಾರೆ, ಚೆನ್ನಾಗೂ ಆಡ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರಕಾರ ಯಾರು ಹೊರಗಡೆ ಹೋಗ್ಬೇಕು ಮೇಡಮ್, ಅಂದ್ರೆ ಈ ವಾರ ಎಲಿಮಿನೇಟ್ ಆಗಿ ಹೋಗ್ಬೇಕು, ಇವರು ಏನ್ ಆಟ ಆಡ್ತಾ ಇದಾರೆ ಅನ್ಸೋದು ಯಾರು? ಚೈತ್ರ ಕುಂದಾಪುರ ಅವರು ಹೋಗ್ಬೇಕಾಗತ್ತೆ, ಯಾಕೆಂದ್ರೆ ಅವರು ಒಂದ್ ಒಂದ್ ಕಡೆ ಒಂದ್ ಇದ್ದ ತರ ಇರಲ್ಲ, ಇಲ್ಲೋಗಿ ಅಲ್ಲೋಗಿ ಒಂಥರ ಏನೋ ಒಂದ್ ಮಾತಾಡೋದು, ಇಲ್ಲಿ ಒಂದ್ ಕಡೆ ಮಾತಾಡಿದ್ದು ಇನ್ನೊಂದ್ ಕಡೆ ಆಗಿರಲ್ಲ. ಹಂಗಿದ್ದಾಗ ಅಲ್ಲಿ ಆ ಮನೇಲಿ ಇದ್ದಾಗ ಸ್ವಲ್ಪ ಹಂಗಿರ್ಬಾರ್ದು, ಸೊ ಅದಕ್ಕೆ ಹೋಗ್ಬೇಕಾಗತ್ತೆ. ಓಕೆ ಓಕೆ, ಇನ್ನು ಧರ್ಮಕೀರ್ತಿ ರಾಜ್ ಅನುಷಾ ಅಂದ್ರೆ ಒಂದ್ ಮೂರ್ ನಾಲ್ಕು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಮೇಡಮ್ ಅವರೇ. ಧರ್ಮಕೀರ್ತಿ ರಾಜು, ಅನುಷಾ ಅಂತ ಒಬ್ರು ಹೇಳ್ತಾರೆ, ಶಿಶಿರು ಮತ್ತೆ ಐಶು ಅಂತ ಒಬ್ರು ಅಂತ ಹೇಳ್ತಾರೆ, ಮತ್ತೆ ತ್ರಿವಿಕ್ರಮು ಭವ್ಯಗೌಡ ಅಂತ ಹೇಳ್ತಾರೆ, ಮತ್ತೆ ಈ ನಾಲ್ಕನೇದು ಹೊಸದಾಗಿ ಸೇರ್ಪಡೆ ಅಂತಂದು ಹೇಳಕ್ ಆಗಲ್ಲ, ಅದು ಏನು ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಲವ್ ಸ್ಟೋರಿ ಆಗಿ ಬಿಲ್ಡ್ ಆಗಿರುವಂತದ್ದು ಮಂಜು, ಉಗ್ರ ಮಂಜು ಅವರು ಮತ್ತೆ ಗೌತಮಿ ಅವರು, ಇಷ್ಟು ಜೋಡಿಗಳಾಗೋಗ್ಬಿಟ್ಟಿದೆ ಈ ಸರಿ. ಸೊ ಏನ್ ಅನ್ಸುತ್ತೆ? ಏನ್ ಅನ್ಸದ್ರೆ ಅವರು ಕರೆಕ್ಟ್ ಚೆನ್ನಾಗಿರೋ ಪೇರು ಅಂತಂದ್ರೆ, ಚೆನ್ನಾಗಿ ಆಡ್ತಿರೋದು ಅಂದ್ರೆ ಭವ್ಯ ಮಾತ್ರ ತ್ರಿವಿಕ್ರಮ್. ಅವ್ರದ್ದು ಆಚೆ ಕಡೆನೂ ಫ್ರೆಂಡ್ಶಿಪ್ ಹಂಗೆ ಇತ್ತು, ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ, ಅದು ಟುವರ್ಡ್ಸ್ ಹಂಗೆ ಲವ್ ಕಂಟಿನ್ಯೂ ಆದ್ರೆ ಚೆನ್ನಾಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಇರುತ್ತೆ. ಈಗ ಒಂದೇ ಮನೇಲಿ ಇತ್ಕೊಂಡು ಅವ್ರು ಹೆಂಗೆ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಸೊ ಹಂಗೆ ಬಾಂಡಿಂಗ್ ಹಂಗೆ ಚೆನ್ನಾಗಿರುತ್ತೆ, ಮುಂದೆ ಹಂಗೆ ಮುಂದಾರಿದ್ರೆ. ಓಕೆ, ಅಂದ್ರೆ ಈಗ ಬಿಗ್ ಬಾಸ್ ನೋಡೋದ್ರಿಂದ ಏನಾದ್ರು ಒಂದು ಸಂದೇಶ ಇದೆ, ಇಲ್ಲ ಇದನ್ನ ನೋಡಿದ್ರೆ ಒಂದ್ ಸ್ವಲ್ಪ ನಮಗೂ ಯೂಸ್ ಇದೆ ಅನ್ನೋ ತರ ಅನ್ಸುತ್ತಾ, ಅಥವಾ ಟೋಟಲಿ ವೇಸ್ಟ್, ಲಿಟರಲಿ ವೇಸ್ಟ್, ಏನೋ ಒಂದು ಎಂಟರ್ಟೈನ್ಮೆಂಟ್ ನೋಡಬೇಕು ಅನ್ನೋ ಅಂತ ಫೀಲ್ ಬರೋದು? ಅಂದ್ರೆ ವೇಸ್ಟ್ ಅಂತ ಅವ್ರು ಏನ್ ಮಾಡಿರಲ್ಲ, ಜಸ್ಟ್ ಏನಂದ್ರೆ ಎಂಟರ್ಟೈನ್ ಅಲ್ಲ, ಆಸ್ ಎ ಕಾಮನ್ ಪೀಪಲ್ ನಿಮಗೆ ಒಂದೊಂದು ವ್ಯಕ್ತಿದು ವ್ಯಕ್ತಿತ್ವಗಳು ಹೆಂಗೆ ಅಂತ ಗೊತ್ತಾಗುತ್ತೆ, ಆಮೇಲೆ ಸ್ವಲ್ಪ ಎಜುಕೇಟೆಡ್ ಆಗಿನೂ ತಿಳ್ಕೋಬಹುದು ನಾವು, ಅಂದ್ರೆ ಗೇಮ್ಸ್ ಎಲ್ಲ ಇರುತ್ತಲ್ವಾ, ಸೊ ಅದಕ್ಕೆ ನೋಡ್ತೀವಿ ಚೆನ್ನಾಗಿ. ಅಂದ್ರೆ ಓವರ್ ಆಲ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಇಂದ ಒಳ್ಳೆ ಯೂಸ್ ಇದೆ, ಯೂಸ್ ಮಾಡ್ಕೊಂತ ಇದೆ ನೋಡಬಹುದು, ಅದೇ ಟೈಮ್ ಇದ್ದಾರೆ ಅವರವರ ಅನಿಸಿಕೆ. ಹೌದು, ಓಕೆ ಮೇಡಮ್, ಥ್ಯಾಂಕ್ ಯು.